ನಡುವೆ ನಮ್ಮ ಸ್ವಲ್ಪ ಪಾಶ್ಚಾತ್ಯ ಸಂಸ್ಕೃತಿ ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಇಂದ ಅಂತ ಕರಿಬಹುದು ಅಥವಾ ಮಾಡರ್ನೈಸೇಷನ್ ಇಂದ ಅಂತ ಕರಿಬಹುದು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೆಂಗಸರು ಕೂಡ ಧೂಮಪಾನ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ ಅದು ಒಕೇಷನಲ್ ಆಗಿರಬಹುದು ಅಂದರೆ ಎಲ್ಲೋ ಫ್ರೆಂಡ್ ಸಿಕ್ಕಾಗ ಹಾಗೆ ಅಥವಾ ಹ್ಯಾಬಿಟ್ ಆಗೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ ಇದು ಗರ್ಭಧಾರಣೆ ಮೇಲೆ ಅಥವಾ ಗರ್ಭಧರಿಸಿರುವಂಥ ಮಗು ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದರೆ ತುಂಬ ಜನ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೋ ಅಂದರೆ ತುಂಬ ರೆಗ್ಯುಲರ್ ತುಂಬ ಚೈನ್ ಸ್ಮೋಕರ್ಸ್ ಆ ಥರ ಏನಾದರೂ ಇದ್ದರೆ ಅವರಿಗೆ ಗರ್ಭಧರಿಸೋಕ್ಕೇ ಕಷ್ಟ ಆಗಬಹುದು ಯಾಕಂದರೆ ಅದು ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಾಗುತ್ತೆ ಒಳ್ಳೆಯ ಅಂಡಾಣು ಉತ್ಪತ್ತಿ ಆಗ್ತಾ ಇರೋದಿಲ್ಲ ರಕ್ತ ಸಂಚಲನೆ ರಕ್ತ ಪರಿಚಲನೆ ಎಲ್ಲ ಕಾಂಪ್ರಮೈಸ್ ಆಗಿರುತ್ತೆ ಹಾಗಾಗಿ ಕೆಲವ್ರಿಗೆ ಗರ್ಭ ಧರಿಸಲಿಕ್ಕೆ ಕಷ್ಟ ಆಗಬಹುದು ಇನ್ ಕೇಸ್ ಗರ್ಭ ಧರಿಸಿದರೂ ಕೂಡ ಮೊದಲೇ ಹೇಳಿದಾಗೆ ತಾಯಿಯಿಂದ ಮಗುಗೆ ರಕ್ತ ಸಂಚಾರ ಆಗೋದು ಪ್ಲ್ಯಾಸೆಂಟಾ ಅಂತ ಕರಿತೀವಿ ಅದ್ರ ಮೂಲಕ ಅದು ಅದರಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ಸ್ ಆಗುತ್ತೆ ಅಂದರೆ ರಕ್ತನಾಳಗಳು ಕುಗ್ಗೋಗುತ್ತೆ ಆಗ ರಕ್ತ ಚಲನೆ ಸರಿಯಾಗಿ ಆಗೋದಿಲ್ಲ ಇದರಿಂದ ಮಗು ಬೆಳವಣಿಗೆ ಮೇಲೆ ಖಂಡಿತವಾಗ್ಲೂ ಕೆಟ್ಟ ಪರಿಣಾಮ ಬೀಳುತ್ತೆ ಮಗು IUGR ಅಂತ ಏನು ಕರಿತೀವಿ ಅಂದರೆ ಒಳಗಡೆನೆ ಗ್ರೋತ್ ರಿಟಾರ್ಡೇಷನ್ ಆಗುತ್ತೆ ಮತ್ತು ಕಡಿಮೆ ಮಟ್ಟದ ಬೆಳವಣಿಗೆ ಕಡಿಮೆ ತೂಕ ಇರೋವಂಥ ಮಕ್ಕಳು ಹುಟ್ಟೋ ಚಾನ್ಸಸ್ಸು ಈ ಧೂಮಪಾನ ಅಭ್ಯಾಸ ಇರೋದರಲ್ಲಿ ಇರೋವಂಥ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ತ್ಯಜಿಸಿದರೆ ತುಂಬ ಒಳ್ಳೆಯದು ಅಥವಾ ತ್ಯಜಿಸೋಕ್ಕಾಗಲೇ ಇಲ್ಲ ಅಂತ ಅಂದರೆ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಈ ಅಭ್ಯಾಸಗಳನ್ನು ತಕ್ಷಣ ತ್ಯಜಿಸೋದು ತುಂಬ ಕಷ್ಟ ಆಗ್ಬೋದು ಕೆಲವರಿಗೆ ಬಟ್ ತುಂಬ ಜನ ಸ್ಟ್ರಾಂಗ್ ಮೈಂಡ್ ಇರೋರು ವಿಲ್ ಪವರ್ ಇರೋರು ಒಂದು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಬಿಡೋದು ಒಳ್ಳೆಯದು ತುಂಬ ಜನ ಬಿಡ್ತಾರೆ ಇನ್ ಕೇಸ್ ಬಿಡೋಕ್ಕಾಗಲೇ ಇಲ್ಲ ಅಂತ ಅಂದರೆ ಅವರು ವೈದ್ಯಕೀಯವಾಗಿ ಸಹಾಯನ ಪಡ್ಕೋಬಹುದು ರಿಹ್ಯಾಬ್ ಸೆಂಟರ್ಸ್ ಅಥವಾ ಸೈಕಾಲಜಿಸ್ಟ್ ಅವ್ರಗಳನ್ನ ಕನ್ಸಲ್ಟ್ ಮಾಡಿ ಬಿಡೋದಕ್ಕೆ ಮಾರ್ಗನ ಕಂಡಿಡ್ಕೋಬೇಕು